ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಲೋಕಸಭಾ ಚುನಾವಣಾ ಕಾವು. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಹಳೆ ಮೈಸೂರು ಭಾಗದ 14 ಕ್ಷೇತ್ರಗಳಲ್ಲೇ ಮೊದಲು ಚುನಾವಣೆ ಇದೆ. ಚುನಾವಣಾ ಬಹಿರಂಗ ಪ್ರಚಾರ ಅಂತ್ಯಕ್ಕೆ ಕೌಂಟೌನ್ ಶುರು ಆಗ್ತಾ ಇದೆ. ಎಲ್ಲ ರಾಜಕೀಯ ಪಕ್ಷಗಳಿಂದ ಬಿಡುವಿಲ್ಲದೆ ಬಿರುಸಿನ ಪ್ರಚಾರ ಕಾರ್ಯವನ್ನು ಮಾಡಲಾಗ್ತಾ ಇದೆ. 20 ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ರಣತಂತ್ರವನ್ನು ಹೆಣಿತಾ ಇದೆ. ಮೈಸೂರು, ಹಾಸನ, ಮಂಡ್ಯ, ಕೋಲಾರ, ಚಾಮರಾಜನಗರದಲ್ಲಿ ಹೆಚ್ಚು ಓಡಾಡ್ತಾ ಇದ್ದಾರೆ. ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕಾಗಿ ನಾಯಕರಿಂದ ಇನ್ನಿಲ್ಲದಂತ ಕಸರತ್ತನ್ನ ಮಾಡಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ಚುನಾವಣಾ ಕಾವು ಅನ್ನೋದು ಹೆಚ್ಚಾಗ್ತಾ ಇದೆ. ಮೊದಲ ಹಂತದ ಚುನಾವಣೆಗೆ ಇನ್ನೇನು ದಿನಗಣನೆ ಪ್ರಾರಂಭ ಆಗಿರುವಂಥದ್ದು, ಆ ಕಾರಣಕ್ಕಾಗಿ ಅತಿ ಹೆಚ್ಚು ಹಳೆ ಮೈಸೂರು ಭಾಗವನ್ನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಮತ್ತು ಬಿಜೆಪಿಗರು. 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ಇದೆ. ಸೊ ಇನ್ನೇನು ಬಹಿರಂಗ ಪ್ರಚಾರ ಅಂತ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಂದ ಬಿಡುವಿಲ್ಲದ ಮ್ಯಾರಥಾನ್ ಆಗಿ ಸಭೆಗಳ ಮೇಲೆ ಸಭೆಯನ್ನು ಪ್ರಚಾರ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಎರಡೂ ಪಕ್ಷಗಳು, ಒಂದು ಮೈತ್ರಿ ಪಕ್ಷ, ಇನ್ನೊಂದು ಕಾಂಗ್ರೆಸ್, ಎರಡೂ ಕೂಡ ನಾವು ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಸ್ಟಾರ್ ಪ್ರಚಾರಕರನ್ನು ಕರ್ಕೊಂಡು ಹೋಗಿ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಮುದಾಯವಾರು ಎಲ್ಲೆಲ್ಲಿ ಯಾವ್ಯಾವ ಸಮುದಾಯಗಳು ಪ್ರಾಬಲ್ಯವನ್ನು ಹೊಂದಿದೆಯೋ ಆ ಸಮುದಾಯದ ಮುಖಂಡರುಗಳ ಜೊತೆಗೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಹಗಲು ರಾತ್ರಿ ಅನ್ನೋದನ್ನು ನೋಡದೆ ಫುಲ್ ಟೈಮ್ ಈ ಪ್ರಚಾರ ಕಾರ್ಯದಲ್ಲೇ ನಾಯಕರುಗಳು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಕಾರಣ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿರುವಂಥದ್ದು. ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಾಗುತ್ತೆ. ಆ ನಂತರ ಹೆಚ್ಚಿನ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡೋದಕ್ಕಾಗಲ್ಲ. ಇರುವಂಥ ಈ ಟೈಮ್ನಲ್ಲೇ ಹೇಗೆ ಹೇಗೆ ನಾವು ಮತಬುಟ್ಟಿಗೆ ಕೈ ಹಾಕಬೇಕು, ಯಾರ್ಯಾರನ್ನು ನಮ್ಮ ಹತ್ರ ಸೆಳ್ಕೋಬೇಕು, ಆ ಎಲ್ಲ ಪ್ರಯತ್ನಗಳನ್ನು ಎರಡೂ ಪಕ್ಷಗಳು, ಮೈತ್ರಿ ನಾಯಕರು, ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಬಟ್ ಮತದಾರ ಯಾರಿಗೆ ಮಣೆ ಹಾಕ್ತಾನೆ, ಯಾರಿಗೆ ಕೈ ಕೊಡ್ತಾನೆ ಅನ್ನೋದು ಚುನಾವಣಾ ರಿಸಲ್ಟ್ ದಿನ ಗೊತ್ತಾಗಲಿದೆ.